ಆಮೇಲಷ್ಟು ಆಯಿಲ್ ತಗೊಳ್ತೀನಿ. ತಿಲ ತೈಲ ತಗೊಂಡಿದ್ದೆ. ದಾಸವಾಳ ಸೊಪ್ಪಿದೆ ಅಂತ ಹೂ ಇದೆ. ದಾಸವಾಳ ಹೂ ಸಿಗ್ಲಿಲ್ಲ, ಸೀಸನ್ ಇಲ್ಲ ಅಂತಂದ್ರೆ ನೀವು ದಾಸವಾಳ ಎಲೆ ಕೂಡ ಉಪಯೋಗಿಸ್ಬೋದು. ನಮ್ಗೆಲ್ಲರೂ ಗೊತ್ತೇ ಇದೆ ಅಲ್ಲಿ. ಸೊ ಅದನ್ನ ಕಲಿಕೆ ಮಾಡ್ಕೊತಾ ಇದ್ದೀನಿ. ಹೇಳ್ಬೇಕು ನೀವು ಫ್ರೆಶ್ ಡ್ರಸ್ ಅವೈಲೇಬಿಲಿಟಿ ಇದ್ರೆ ನೋ ನೀಡ್ ಆ್ಯಡ್ ವಾಟರ್, ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಡೈರೆಕ್ಟ್ ಚಟ್ನಿ ತರ. ಇಲ್ಲ ಅಂದ್ರೆ ಡ್ರೈ ಡ್ರಸ್ ಸಿಕ್ಕಿದ್ರೆ ಸ್ವಲ್ಪ ಸೋಪ್ ಮಾಡಿ ಪೌಡರ್ ಸಿಕ್ಕಿದ್ರೆ ಎಕ್ಸಾಂಪಲ್ ಮೇನ್ಲಿ ಬೆಳ್ಳಿ ಪೌಡರ್ ಎಲ್ಲ ಡ್ರೈ ಡ್ರಸ್ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಡ್ರಸ್ ತಗೊಂಡಿದ್ದೀನಿ. ಸೊ ವಿಲ್ ಆ್ಯಡ್ ಫಸ್ಟ್ ಹೂ. ನಾನು ಇವಾಗ 250 ml ಮಾಡೋದ್ರಿಂದ ಒಂದು 5-6 ದಾಸವಾಳ ತಗೊಳ್ಳಿ ಸರ್, 5-6. ಸೊ ವಿಲ್ ಸ್ಟಾರ್ಟ್ ನಾವು. ಫಸ್ಟು ಸ್ವಲ್ಪ ಆಯಿಲ್ ಬಿಸಿ ಆಗಲಿ, ತುಂಬ ಬಿಸಿ ಆದ್ಮೇಲೆ ಹಾಕಿದ್ರೆ ಅದು ಒಗ್ಗರಣೆ ಥರ ಆಗ್ಬಿಡುತ್ತೆ. ಫಸ್ಟು ನಾನು ಬೃಂಗರಾಜದು ಕಲ್ಕ ತೊಗೊಂಡಿದ್ದೀನಿ, ಒಂದು ಎಲ್ಲ 10 grams ಬೃಂಗರಾಜ ಕಲ್ಕ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಲ್ ಆ್ಯಡ್ ಅವಲಕ್ಕಿ ಕಲ್ಕ 10 grams. ಎಲ್ಲಾನು ಫ್ರೂಟ್ ಎಲ್ಲಾನು ಕಲ್ಕ ಥರ ಅಂದರೆ ಚಟ್ನಿ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೃಂಗರಾಜ ಅದು ಪೇಸ್ಟ್ ಅಲ್ಲಿ ಪೇಸ್ಟ್ ಹಾಕಿದ್ರೆ ಆಮೇಲೆ ಆಮೇಲೆ ಇದು ಫ್ರೂಟ್ಸ್ ಪೇಸ್ಟ್ ಹಾಕಿದ್ರೆ ಯಾವಾಗ್ಲೂ ಸ್ಟವ್ ಸಿಮ್ ಅಲ್ಲೇ ಇರೋ ನೋಡ್ಕೋಬೇಕು. ಆಮೇಲೆ ಯಾವಾಗ್ಲೂ ಅಗ್ನಿ ಯಾವಾಗ್ಲೂ ಒಂದಾಗಿ ಇರಬೇಕು. ಆಮ್ಲಕ್ಕೆ ಆ್ಯಡ್ ಮಾಡಿದ್ದೀನಿ ಮತ್ತೆ ಬೃಂಗರಾಜ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಮೆಹಂದಿ ಮೆಹಂದಿ ಸೊಪ್ಪು ಕಲ್ಕ ವೆಟ್ ಸಿಕ್ಕಿದ್ರೆ ಪೌಡರ್ ಸಿಕ್ಕಿದ್ರೆ ಪೌಡರ್ ಸಿಕ್ಕಿದ್ರೆ ಏನಿಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಕಲ್ಕ ಮಾಡಿ ಫ್ರೆಶ್ ಸಿಕ್ಕಿದ್ರೆ ಅದನ್ನ ಸ್ವಲ್ಪ ನೀರು ಜಾಸ್ತಿ ಕುದಿಸ್ಬೇಕಾಗತ್ತೆ. ನಮ್ಮ ಕ್ಲಾಸಿಕಲ್ ಟೆಕ್ಸ್ಟೈಲ್ ಏನಿರೋದನ್ನ ಅಲ್ಲಿ ಮನೆ ಮೊದಲನ್ನ ಹೇಳ್ಕೊಳಕ್ ಕಷ್ಟ ಆಗತ್ತೆ. ಸ್ವಲ್ಪ ಅದನ್ನ ರಿವೈಸ್ ಮಾಡ್ಬಿಟ್ಟು ಅವ್ರು ಹೆಂಗ್ ಈಸಿಯಾಗಿ ಮಾಡ್ಕೋಬಹುದು ಅಂತ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಡನ್ ಇಟ್ ಇಲ್ಲಿ. ನಾವು ಡಾಕ್ಟರ್ಸ್ ನಿಮ್ಗೆಲ್ಲ ಗೊತ್ತು ಪಾಕಾಸ್ ಬೇರೆ ಬೇರೆ ಇದೆ, ಮೃದು ಮಧ್ಯಮ ಥರ ಪಾಕ ಎಲ್ಲ. ಸೊ ಅದೆಲ್ಲ ನಾವು ಸ್ಟ್ರೆಸ್ ಮಾಡಕ್ ಹೋಗಲ್ಲ. ತೈಲ ಪಾಕನೂ ಅವ್ರು ಹೇಳ್ಕೊಳೋದು ಬೇಡ. 1:4:16 ಅಂತ ಎಲ್ಲ ಶುರು ಮಾಡಿದ್ರೆ ಅವ್ರು ಏನು ಮಾಡೋದಿಲ್ಲ. ಸೊ ಸಿಂಪಲ್ ಆಗಿ ಅವ್ರಿಗೆ ಒಂದು ಆಯಿಲ್ ಪ್ರಿಪರೇಷನ್ ಬೇಸ್ ಇಟ್ಕೊಂಡು ಇದನ್ನ ಮಾಡಿ ಅಂದ್ರೆ ಅದು ನಿಜವಾಗ್ಲೂ ಮಾಡ್ತಾರೆ. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೇಳ್ಕೊಟ್ಬಿಟ್ರೆ ಇದನ್ನ ಬರ್ದು. ಆಮೇಲೆ ನಾನು ಕರ್ಬೇವಿನ ಸೊಪ್ಪು ತಗೊಂಡಿದ್ದೇನೆ 10 grams. ಸೊ ಆ್ಯಡ್ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು 10 grams. ಸೊ ಇದೆಲ್ಲ ಈಸಿಲಿ ಅವೈಲೇಬಲ್. ಆಮೇಲೆ ದಾಸವಾಳದ ಹೂ ಒಂದು 5-6 ಆ್ಯಡ್ ಮಾಡಿ. ಸೊ ವಿಲ್ ಸ್ಟಿರ್ ಇಟ್ ಕಂಟಿನ್ಯೂಸ್ಲಿ, ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡೋಣ. ಅದು ತಳ ಹಿಡಿದಾಗೆ ನೋಡ್ಕೋಬೇಕು, ಇಂಪಾರ್ಟೆಂಟ್. ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಳ್ಳಲ್ಲ. ನಾವು ಒಂದ್ಸತಿ ಅವ್ರಿಗೆ ಡೆಮೋ ಮಾಡಿ ತೋರಿಸಿದ್ರೆ ಖಂಡಿತ ಮಾಡ್ಕೋತಾರೆ ಅನ್ಕೊಳ್ತೀನಿ. ಆಕ್ಚುಲಾಗಿ ನಾವು ಮನೆ ಬಂದು ಮಾಡಿದ್ವಿ ಚನ್ನಪಟ್ಟಣ ತಾಲೂಕಲ್ಲಿ. ದೇವರ ಹೊಸಳ್ಳಿ ಅಂತ ಒಂದು ಹಳ್ಳಿ ಇದೆ, ST/ST ಪ್ರೋಗ್ರಾಮ್. ಅವ್ರಿಗೆ ಇದು ಹೇರ್ ಆಯಿಲ್ ಮಾಡಿ ತೋರಿಸಿದ್ವಿ. ನೆಕ್ಸ್ಟ್ ಅವರು ನಮ್ಮ ಕೋಪಡಿ ಕರೋಷಕ್ಕೆ ಅವರೇ ಮಾಡ್ಕೊಂಬಂದು ತೋರಿಸಿದ್ರು. ನಮ್ಗೆ ಮಾಡ್ಕೊಂಡಿದ್ವಿ, ಹೇರ್ ಫಾಲ್ ಎಲ್ಲ ಕಡಿಮೆ ಆಯಿತು. ಶಿ ಆಸ್ ಡೂಯಿಂಗ್ ಇಟ್ ಫಾರ್ ಸಂಬಡಿ ಎಲ್ಸ್ ಆಲ್ಸೋ, ಶಿ ಈಸ್ ಅರ್ನಿಂಗ್ ಆಲ್ಸೋ. ವೆರಿ ನೈಸ್. ಆಮೇಲೆ ಆದಷ್ಟು ದಪ್ಪ ತಳ ಪಾತ್ರೆ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ಸತಿ ತೈಲ ಪಾಕ ಆದ್ಮೇಲೆ ಸೋಸೋದಿದೆಯಲ್ಲ ಫಿಲ್ಟರ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಾನು ಒಮ್ಮೆ ಫಸ್ಟ್ ಟೈಮ್ ಮನೆ ಮದ್ದು ಮಾಡಿದ್ದಾಗ ಅದನ್ನ ಫಿಲ್ಟರ್ ಮಾಡ್ಬೇಕು ಅಂದ್ಬಿಟ್ಟು ಪ್ಲಾಸ್ಟಿಕ್ದು ಫಿಲ್ಟರ್ ತಗೊಂಡು ಮಾಡಿದ್ದೆ, ಫುಲ್ಲೆಲ್ಲ ಹಿಂಗಾಗ್ಬಿಟ್ಟಿತ್ತು. ಸೊ ಆದಷ್ಟು ಬಟ್ಟೆ ಇಲ್ಲಾಂದ್ರೆ ಕಬ್ಬಿಣ ಬರುತ್ತೆಲ್ಲ ಸ್ಟೀಲ್ದು ಅದನ್ನ ಯೂಸ್ ಮಾಡಿ. ಸ್ವಲ್ಪ ಇದು ಸ್ವಲ್ಪ ಹೊತ್ತು ಒಂದು ಇಟ್ ಟೇಕ್ಸ್ ಸಮ್ ಟೈಮ್, ಅದು ನಮಗೆ ಗೊತ್ತಾಗುತ್ತೆ. ಅದು ತಳ ಎಲ್ಲ ಬಿಟ್ಕೊಡ್ತಾ ಇರುತ್ತೆ ಮತ್ತೆ ನೀರಿನ ಅಂಶ
ಶಬ್ದ ಕಮ್ಮಿ ಆಗುತ್ತೆ, ನೀರಿನ ಅಂಶ ಎಲ್ಲ ಹೋಗೋ ತನಕ ಬಾಯ್ಲ್ ಆಗಕ್ಕೆ ಹೇಳ್ಬೇಕು. ಮತ್ತೆ ಅದನ್ನ ಸ್ವಲ್ಪ ಕಲ್ಕ ತಗೊಂಡು ಹಿಂಗೆ ಮಾಡಿದ್ರೆ ಅದು ವ್ಯಾಕ್ಸ್ ಥರ ಅಂಟ್ಕೋಬೇಕು ಕೈಗೆ, ಸೊ ಅದೇ ರೋಲ್ ಆಗಬೇಕು. ಅವಾಗ ಅದು ತೈಲ ಆಗಿದೆ ಅಂತ, ಇಲ್ಲಾಂದ್ರೆ ನಾವು ಹಂಗೆ ಬಿಟ್ಟರೆ ಒಂದು ಬಾಟ್ಲೆಲ್ಲ ನಾವು ಕಲೆಕ್ಟ್ ಮಾಡಿದ್ರೆ ಫಂಗಸ್ ವಾಸನೆ ಎಲ್ಲ ಬರುತ್ತೆ 2-3 ಡೇಸ್.